ದೇಶದಲ್ಲಿ ಅನೇಕ ರಿಯಾಲಿಟಿ ಶೋಗಳು ಜನರ ಪ್ರತಿನಿತ್ಯದ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ಇನ್ನು ಇಂತಹ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಹೌದು, ಈ ರಿಯಾಲಿಟಿ ಶೋ ಕನ್ನಡ ಸೇರಿದಂತೆ ಹಿಂದಿ, ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿ ಕೂಡ ನಡೆಯುತ್ತಿದ್ದು ಇನ್ನು ಕನ್ನಡ ಭಾಷೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ತನ್ನ 8 ಸೀಸನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಹೌದು, ನಟ ಹಾಗೂ ನಿರೂಪಕ ಕಿಚ್ಚ ಸುದೀಪ್ ರವರ ನಿರೂಪಣೆ ಕನ್ನಡಿಗರ ಮನಸೂರೆಗೊಳಿಸಿದ್ದು ಇದೀಗ ಯಶಸ್ವಿಯಾಗಿ 8 ಸೀಸನ್ಗಳನ್ನು ಪೂರೈಸಿರುವ ಕನ್ನಡದ ಬಿಗ್ ಬಾಸ್ ತನ್ನ 9ನೇ ಸೀಸನ್ ಕೂಡ ಬಹಳ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಇನ್ನು ಸಾಮಾನ್ಯವಾಗಿ ಪ್ರತಿ ಸೀಸನ್ ಅಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಪ್ರೇಮ ಕಹಾನಿಗಳು ಚಿಗುರೊಡೆಯುತ್ತವೆ. ಅದರಲ್ಲಿಯೂ ಕೆಲವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಮುಂದುವರೆದು ವಿವಾಹ ಎಂಬ ಅರ್ಥ ನೀಡಿದರೆ ಮತ್ತೆ ಕೆಲವರು ಬೇರೆ ಬೇರೆಯಾಗಿ ಬಿಡುತ್ತಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮ ಕಹಾನಿಗಳು ಹುಟ್ಟಿಕೊಳ್ಳುವುದಂತೂ ಸಹಜವಾಗಿದೆ. ಸದ್ಯ ಇದೀಗ ಅದೇ ಸಾಲಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಾನಿಯಾಯರ್ ಹಾಗೂ ರೂಪೇಶ್ ಶೆಟ್ಟಿ ಅವರ ಮಧ್ಯ ಲವಿ ಡವಿ ಆರಂಭವಾಗಿದೆ. ಇನ್ನು ಇತ್ತೀಚೆಗಷ್ಟೇ ಕನ್ನಡದ ಬಿಗ್ ಬಾಸ್ ಓಟಿಟಿ ಮೊದಲ ಸೀಸನ್ ಪ್ರಾರಂಭವಾಗಿದ್ದು ಇದರಲ್ಲಿ ರೂಪೇಶ್ ಶೆಟ್ಟಿ ಅವರು ಮೊದಲ ಸ್ಥಾನ ಪಡೆದು ವಿಜೇತರಾಗಿದ್ದರು. ಇನ್ನು ಅದೇ ರೀತಿಯಲ್ಲಿ ರಿಯಾಲಿಟಿ ಶೋನಲ್ಲಿ ಸಾನಿಯಾಯರ್ ಅವರು ಸಹ ಭಾಗಿಯಾಗಿದ್ದು ಸದ್ಯ ಇದೀಗ ಈ ಜೋಡಿ ಬಿಗ್ ಬಾಸ್ ಸೀಸನ್ 9ರಲ್ಲಿ ಕೂಡ ಪ್ರವೇಶ ಪಡೆದಿದ್ದು ಅವರ ಆಟಗಳ ಮೂಲಕ ಮೆಚ್ಚುಗೆ ಪಡೆಯುತ್ತಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಇವರ ಮಧ್ಯೆ ಇದೀಗ ಲವಿ ಡವಿ ಪ್ರಾರಂಭವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಇದು ಸುದ್ದಿಯಾಗುತ್ತಿದೆ. ಹೌದು, ಸಾನಿಯಾಯರ್ ಅವರಿಗೆ ರೂಪೇಶ್ ಶೆಟ್ಟಿ ಕಂಡರೆ ತುಂಬಾ ಇಷ್ಟ, ಹಾಗಾಗಿ ಅವರಿಬ್ಬರು ಏಕಾಂತದಲ್ಲಿದ್ದಾಗ ಮಾತಿನಗೆ ಇಳಿದು ಬಿಡುತ್ತಾರೆ. ಇನ್ನು ಇದಕ್ಕೆ ಸಾಕ್ಷಿ ಎಂಬಂತೆ ರೂಪೇಶ್ ಶೆಟ್ಟಿ ಅವರು ಕುಳಿತಿದ್ದಾಗ ಅವರ ಬಳಿ ಬಂದ ಸಾನಿಯಾಯರ್ ಅವರು ಇನ್ನು ಕಂಡರೆ ನನಗೆ ಒಂಥರ ಆಗುತ್ತಿದೆ ಎಂದು ರೂಪೇಶ್ ಅವರಿಗೆ ಹೇಳಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಈ ಜೋಡಿಯ ಕುರಿತು ಸಾಕಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಲೇ ಇದೆ. ಸದ್ಯ ಇದೀಗ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಲಾಗಿದ್ದು ಮೊನ್ನೆ ತಾನೇ ಗಾರ್ಡನ್ ಏರಿಯಾದಲ್ಲಿ ವರ್ಕೌಟ್ ಮಾಡುತ್ತಿದ್ದಾಗ ಸಾನಿಯಾಯರ್ ಅವರನ್ನು ಎತ್ತಿಕೊಂಡು ರೂಪೇಶ್ ಶೆಟ್ಟಿ ಅವರು ವರ್ಕೌಟ್ ಮಾಡಿದ್ದಾರೆ. ಆಗ ಸಾನಿಯಾ ಅವರು ಈಗ ನಿನಗೆ ಎತ್ತಿಕೊಳ್ಳಬೇಕು ಎಂದು ಎನಿಸುತ್ತಿದೆಯಾ, ನಿನಗೆ ನನ್ನನ್ನು ಯಾವಾಗ ಎತ್ತಿಕೊಳ್ಳಬೇಕು ಎನಿಸುತ್ತಿದೆಯೋ ಆಗಾಗ ನೀನು ನನ್ನನ್ನು ಎತ್ತಿಕೊಳ್ಳಬಹುದು ಎಂದು ಹೇಳಿ ರೂಪೇಶ್ ಅವರಿಗೆ ಫುಲ್ ಫ್ರೀಡಂ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇದೀಗ ಸಾನಿಯಾ ಅವರನ್ನು ರೂಪೇಶ್ ಶೆಟ್ಟಿ ಅವರು ಮಧ್ಯರಾತ್ರಿಯ ಸಮಯದಲ್ಲಿ ತಬ್ಬಿಕೊಂಡಿರುವ ದೃಶ್ಯ ಕ್ಯಾಮರಾ ಕಣ್ಣುಗಳಲ್ಲಿ ಸರಿಯಾಗಿದ್ದು ಪ್ರತಿನಿತ್ಯ ಸಾನಿಯಾ ಅವರಿಗೆ ರಾತ್ರಿ ಮಲಗಿಕೊಳ್ಳುವುದಕ್ಕೂ ಮುಂಚೆ ರೂಪೇಶ್ ಶೆಟ್ಟಿ ತಬ್ಬಿಕೊಂಡು ಶುಭರಾತ್ರಿ ಹೇಳುತ್ತಿದ್ದರು. ಆದರೆ ಮೊನ್ನೆ ರಾತ್ರಿ ಇದು ಮಿಸ್ ಆಗಿರಬಹುದು ಅನಿಸುತ್ತದೆ. ಹೀಗಾಗಿ ರೂಪೇಶ್ ಶೆಟ್ಟಿ ಅವರು ಮಧ್ಯರಾತ್ರಿ ಎದ್ದು ಬಂದು ಸಾನಿಯಾಯರವರ ಬಳಿಗೆ ತಪ್ಪಿಕೊಂಡು ಗುಡ್ ನೈಟ್ ಹೇಳಿದ್ದು ಸದ್ಯ ಇದೀಗ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಈ ಜೋಡಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸುದ್ದಿಯಾಗುತ್ತಿದೆ. ಹೌದು ವೀಕ್ಷಕರೇ, ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ಕಿಂತ ಪರಿ ಕಮೆಂಟ್ ಮಾಡಿ ಆಗಿಡೋದು ಶೇರ್ ಮಾಡಿ.